ಬಹಳ ವಿಚಾರ ಮಾಡಿ ಹೇಳಿದ್ದಾರೆ ಇಲ್ಲಿ ನಮ್ಗಿದು ಅರ್ಥ ಆಗಬೇಕಾದ್ರೆ ಸ್ವಲ್ಪ ಈ ತರದ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಬೇಕು ಕೆಲವರು ಬುದ್ಧಿವಂತರು ಇರ್ತಾರೆ ಆದರೂ ಅವರಿಗೆ ಕೆಲವು ಸಂಶಯ ಹೋಗುವುದೇ ಇಲ್ಲ ಮನಸ್ಸಿಗೆ ಬಂದ ಸಂಶಯ ಬೇರೆ ಬುದ್ಧಿಗೆ ಬಂದ ಸಂಶಯ ಬೇರೆ ಇಂಟೆಲೆಕ್ಚುವಲ್ ಡೌಟ್ ಅಂತಾರೆ ಅದನ್ನು ಅಂದ್ರೆ ನಾವೇ ಮೊದಲೊಂದು ನಿರ್ಧಾರ ಮಾಡಿ ಆಗಿರುತ್ತೆ ಇದೇ ಸರಿ ಅಂತ ಅದರ ಮೇಲೆ ಇನ್ನೇನು ಏರೇ ಯಾರೇ ಹೇಳಿದರೂ ಅದರಲ್ಲಿ ಆ ವಿಷಯ ಬಿಟ್ಟು ನಮ್ಗೆ ಬೇಕಾದ ವಿಷಯ ಮಾತ್ರ ತಲೆ ಇರುತ್ತೆ ಅದರದಾಗಿ ಇಂಟೆಲೆಕ್ಚುವಲ್ ಡೌಟ್ ಅನ್ನೋದು ಬುದ್ಧಿ ಇದ್ದು ಬರೀ ಪರ್ಮನೆಂಟ್ ಅಲ್ಲದ್ ಸಂಶಯ ಇದೆಯಲ್ವಾ ಅದು ಮನಸ್ಸಿನದ್ದು ಈ ವ್ಯತ್ಯಾಸ ಮನಃಶಾಸ್ತ್ರದಲ್ಲಿ ಬಹುಶಃ ಭಾಗವತದಲ್ಲಿ ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಷ್ಟು ಸ್ಪಷ್ಟವಾಗಿ ವಿವರ ಇಲ್ಲ ವ್ಯಾಸರೇ ಮತ್ತೆ ಬೇರೆ ಪುರಾಣದಲ್ಲಿ ಇದರ ವಿವರ ಚೂರು ಕೊಟ್ಟಿದ್ದಾರೆ ಆಚಾರ್ಯರು ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿ ಪುರಾಣಾಂತರದಲ್ಲಿ ಬಂದು ವ್ಯಾಸರ ಮಾತನ್ನು ಇಲ್ಲಿ ನೆನಪಿಸ್ತಾರೆ ಅಂದರೆ ಸಂಶಯ ಅನ್ನೋದು ಎರಡು ಕಡೆ ಇದೆ ಸಂಶಯ ಅನ್ನೋದು ಮನಸ್ಸಿನಲ್ಲಿದೆ ಸಂಶಯ ಅನ್ನೋದು ಬುದ್ಧಿಯಲ್ಲಿದೆ ಆದರೆ ಬುದ್ಧಿಯ ಸಂಶಯ ಹೋಯ್ತದು ಅದು ಕೆಟ್ಟು ಅಂತ ಲೆಕ್ಕ ಆದರೆ ಮನಸ್ಸಿನ ಸಂಶಯ ಪರಿಹಾರ ಆಗುತ್ತೆ ಎರಡನೇದು ತಪ್ಪೇ ತಿಳಿದಿರುವುದು ಬುದ್ಧಿಗೆ ಕೆಲವೊಂದು ಸರ್ತಿ ತಪ್ಪ ಅರ್ಥ ಆಗಿಬಿಟ್ರೆ ನೀವು ಏನೇ ಅವರಿಗೆ ಆಮೇಲೆ ತುಂಬ ದೊಡ್ಡ ಸಾಹಿತ್ಯಗಳಿರ್ತಾರೆ ಆದರೆ ಅವರಿಗೆ ಕೆಲವೊಂದು ನಿರ್ಧಾರ ಬಂದ ಮೇಲೆ ನೀವು ಎಷ್ಟು ಹೇಳಿದ್ರು ಅದರ ಬಗ್ಗೆ ಅವರು ತಮ್ಮ ಅಚಲವಾದ ನಿರ್ಧಾರವನ್ನು ಅಲ್ಲಾಡಿಸುವುದಿಲ್ಲ ಇದೇ ಸರಿ ತಪ್ಪನ್ನೇ ಗಟ್ಟಿಯಾಗಿ ನಿರ್ಧರಿಸಿ ಕೂತಿರ್ತಾರೆ ನಿರ್ಧಾರ ಆದರೆ ಗುಣ ಆದರೆ ವಿಪರ್ಯಸ್ತವಾದದ್ದನ್ನೇ ನಿರ್ಧರಿಸುವಂಥದ್ದು ಕೂಡ ಮನಸ್ಸಿನದ್ದೊಂದು ಗುಣ